ಧಾರ್ಮಿಕ ಕೇಂದ್ರಗಳು ಆ ಥರ ತೆಗೆಯುವಂಥದ್ದು 46 ಇದೆ. 46 ಎಲ್ಲ ಏನದವ ಸಿಟಿ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಬೆಳಗಾವಿ ಸಿಟಿ. ಅದರಲ್ಲಿ 17 ಈಗಾಗಲೇ ತೆರೆದಿದ್ದಾರೆ, ಅಲ್ಲಿ ಯಾವುದೇ ತೊಂದರೆ ಆಗಿಲ್ಲ. ಓಕೆ, 17 ಇನ್ನು 39 ತೆಗಿಬೇಕಾಗಿದೆ, ಪಟ್ಟಿಯೆಲ್ಲ ಇದೆ. ಮತ್ತು ಒಂದು 4 ಧಾರ್ಮಿಕ ಕೇಂದ್ರಗಳನ್ನು ನಿಪ್ಪಾಣಿ ಒಳಗೆ ಸ್ಥಳಾಂತರಗೊಳಿಸ್ಬೇಕಾಗಿದೆ. 4 ಇಷ್ಟು ಮಾಹಿತಿ ಇದೆ. ಇದರಲ್ಲಿ ಯಾವ ಐತಿಹಾಸಿಕ ಕಟ್ಟಡದ ತಾಲೂಕಲ್ಲಿ ಯಾವುದಿಲ್ಲ ಸರ್? ತಾಲೂಕು ಇಲ್ಲ ಇಲ್ಲ ಅದರಲ್ಲಿ ಕೂಡ. ಅಂದರೆ ಅದರಲ್ಲಿ ನಮಗೆ ರೆಗ್ಯುಲರೈಸ್ ಮಾಡಲಿಕ್ಕೇನು ಅವಕಾಶ ಇದೆ ಇದ್ರೂ ಕೂಡ. ಅಂದರೆ ಅದರಿಂದ ಟ್ರಾಫಿಕ್ಕಿಗೆ ತೊಂದರೆ ಆಗಬಾರ್ದು, ಯಾವುದೇ ಇದಕ್ಕೂ ತೊಂದರೆ ಆಗದಂಥ ಇವನ್ನ ಕಮಿಟಿ ಒಳಗಿಟ್ಟು ರೆಗ್ಯುಲರೈಸ್ ಮಾಡುವಂಥ ಅವಕಾಶ ಆ ಥರದ್ದು. ಅಂದರೆ ನಾನು ನಿಮ್ಗೆ ಹೇಳಿದೆ, ನಮಗೆ ನಮಗೆ ಈಗ ಐಡೆಂಟಿಫೈ ಮಾಡಿದ್ದು ನಾವು 46 ಆ್ಯಂಡ್ 4 ನಾವು ರೀಲೊಕೇಶನ್ ಮಾಡಬೇಕು. 17 ಈಗಾಗಲೇ ನಾವು ತೆಗೆದಾಕ್ತೇವೆ. ಹಾಂ, ಇನ್ನು 39 ಡೆಮೊಲ್ಯೂಷನ್ ಮಾಡಬೇಕಾಗ್ತದೆ, ಪೆಂಡಿಂಗ್ ಇದೆ. ಬಟ್ ನಾವು ಇಲ್ಲಿ ಬೆಳಗಾವಿಯಲ್ಲೇ ಇರೋದ್ರಿಂದ ಇಲೆಕ್ಷನ್ ಬೇರೆ ಇತ್ತು, ಮತ್ತು ಗಣೇಶ ಚತುರ್ಥಿ ಇದೆ. ಗಣೇಶ ಚತುರ್ಥಿ ಆದಮೇಲೆ ಇವನ್ನ ಸ್ಥಳೀಯವಾಗಿ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಮಾಡ್ತೀವಿ. ಅಂತ ಏನು ಇಶ್ಯೂ ಆಗುವಂತ ಸಣ್ಣ ಸಣ್ಣ ಪುಟ್ಟ ಇವರುಗಳು ಸಣ್ಣ ಪುಟ್ಟ ನಮ್ಮ ಇವರೆಲ್ಲನೂ ಪಟ್ಟಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವನ್ನೆಲ್ಲ ವಾರ್ಡ್ ವೈಸ್ ಕೇಳ್ಕೊಂಡು ಪಟ್ಟಿ ಮಾಡಿದ್ದಾರೆ, ನೋಡಿಕೊಂಡು ಪಟ್ಟಿ ಮಾಡಿದ್ದಾರೆ. ಇದಂತ ಅವರು ಈಗ 18 ಅಂದ್ರೆ ಯಾರಿಗೂ ಗೊತ್ತಾಗಿಲ್ಲ, ಯಾರು ವಿರೋಧ ಮಾಡಿದ್ರು, ಯಾರು ವಿರೋಧ ಮಾಡಿಲ್ಲ, ಮ್ಯಾಲೆ ಆ ರೀತಿಯಾಗಿ ಮಾಡಿದ್ದಾರೆ. ಧಾರ್ಮಿಕ ಕೇಂದ್ರಗಳಲ್ಲಿ ಒಟ್ಟು ಮಸೀದಿ ಅಂದ್ರೆ ಟೋಟಲ್ ತಾಲೂಕಾ ಕೇಂದ್ರಗಳಲ್ಲಿ ಯಾವುದಲ್ಲ ಸರ್? ತಾಲೂಕು